ನಾವು ಜೀವನದಲ್ಲಿ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಖುಷಿ ಖುಷಿಯಾಗಿ ಇರಬೇಕು ಅಂದರೆ ಕೆಲ ಮಾತುಗಳನ್ನು ಕೆಲ ನಿರ್ಧಾರಗಳನ್ನು ಸ್ವೀಕಾರ ಮಾಡಲೇಬೇಕಾಗುತ್ತದೆ. ಆಗಲೇ ನೀವು ನೆಮ್ಮದಿಯಾಗಿ ಬದುಕಲು ಸಾಧ್ಯವಾಗುವುದು. ಕೆಲವು ಸಲ ಕೆಲವೊಂದನ್ನು ತ್ಯಾಗವೂ ಮಾಡಬೇಕಾಗುತ್ತದೆ. ಹಾಗಾದರೆ ನಾವು ಯಾವುದನ್ನು ಸ್ವೀಕಾರ ಮಾಡಿದರೆ ಜೀವನದಲ್ಲಿ ಖುಷಿಯಾಗಿರಬಹುದು ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಂದೂರಲ್ಲಿ ಓರ್ವ ಶ್ರೀಮಂತ ಉದ್ಯಮಿ ಇದ್ದ. ಅವನು ವಿದೇಶಿ ವ್ಯಾಪಾರಸ್ಥರೊಂದಿಗೆ ವ್ಯಾಪಾರ ಮಾಡಿ ಚೆನ್ನಾಗಿ ಹಣ ಗಳಿಸಿದ. ಹಾಗಾಗಿ ಅವನ ಊರಲ್ಲಿ ಅವನು ಅಗರ್ಭ ಶ್ರೀಮಂತ ಉದ್ಯಮಿ ಎಂದು ಪ್ರಸಿದ್ಧನಾಗಿದ್ದ. ವ್ಯಾಪಾರದ ದುಡ್ಡು ಕೈ ಸೇರುತ್ತಿದ್ದಂತೆ ಬಂಗಲೆ ಕಟ್ಟಿಕೊಂಡ, ಕಾರು ತೆಗೆದುಕೊಂಡ, ಕೈಗೊಂದು ಕಾಲಿಗೊಂದು ಆಳು ಇಟ್ಟುಕೊಂಡ, ಚಂದದ ಹೆಣ್ಣನ್ನ ಮದುವೆಯಾದ. ಹೀಗೆ ಅವನ ವ್ಯಾಪಾರ ಉತ್ತಮವಾಗಿ ನಡೆಯುತ್ತಿತ್ತು. ಒಮ್ಮೆ ಅವನ ಮನೆಗೆ ಅವನ ಸಂಬಂಧಿಕನೊಬ್ಬ ಬಂದ. ಅವನು ಹೀಗೆಂದ, ನಮ್ಮೂರಲ್ಲಿ ಓರ್ವ ಅಗರ್ಭ ಶ್ರೀಮಂತ ವ್ಯಾಪಾರಿ ಇದ್ದ. ಅವನು ಮೊನ್ನೆ ತೀರಿಕೊಂಡ. ಈಗ ಅವನಿದ್ದ ಬಂಗಲೆ ಪಾಳು ಬಿದ್ದಿದೆ. ಅವನ ಪತ್ನಿಗೆ ವ್ಯವಹಾರ ನಡೆಸಲು ಬರದ ಕಾರಣ ಆಕೆ ತವರು ಮನೆ ಸೇರಿದ್ದಾಳೆ. ಅವನು ಮಾಡಿಟ್ಟ ಆಸ್ತಿ ಕೊಳೆಯುತ್ತಿದೆ ಎಂದು ಹೇಳಿದ. ಇದನ್ನ ಕೇಳಿದ ವ್ಯಾಪಾರಿಗೆ ಚಿಂತೆ ಶುರುವಾಯಿತು. ನಾನು ಒಂದು ದಿನ ಸಾಯುತ್ತೇನೆ, ನನ್ನ ಪತ್ನಿಗೂ ಈ ವ್ಯಾಪಾರದ ಬಗ್ಗೆ ಗೊತ್ತಿಲ್ಲ, ಆಕೆಯೂ ಹೀಗೆ ತವರು ಮನೆ ಸೇರುತ್ತಾಳೆ, ಅಯ್ಯೋ ನಾನು ಇಷ್ಟು ದಿನ ಕೂಡಿಟ್ಟ ಸಂಪತ್ತಿನ ಗತಿಯೇನು ದೇವರೇ ಎಂದು ಚಿಂತಿಸತೊಡಗಿದ. ಹೀಗೆ ಸಾವಿನ ಚಿಂತೆ ಮಾಡುತ್ತಾ ಮಾಡುತ್ತಾ ವ್ಯಾಪಾರಿ ಹಾಸಿಗೆ ಪಾಲಾದ. ಇತ್ತ ವ್ಯಾಪಾರ ನಷ್ಟದ ಕಡೆ ತಿರುಗಿತು. ಹಾಗಾದರೆ ಶ್ರೀಮಂತ ಹಾಗೆ ಹಾಸಿಗೆ ಹಿಡಿದು ಬಿಡ್ತಾನ, ವ್ಯಾಪಾರ ನಿಲ್ಲಿಸಿ ಬಿಡ್ತಾನ, ಮುಂದೇನಾಗುತ್ತೆ ಅನ್ನೋ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.